ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೇ, ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಧ್ಯಾನವನ್ನು ಮಾಡುವ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದ ನೆಲೆಯಲ್ಲಿ ನಾವು ನಿಂತುಕೊಂಡು ನಿನಗೆ ವಿಧೇಯರಾಗಿ ಹೋಗುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಕರ್ತನೇ, ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ನಾವು ಕಳೆದಂಥ ಅನೇಕ ವಾರಗಳಿಂದ ಎರಡು ಪದಗಳ ಒಂದು ಪರಿಚಯವನ್ನು ನಾವು ಮಾಡ್ತಾ ಬಂದಿದ್ದೇನೆ. ಮೊದಲನೇದಾಗಿ ಜಸ್ಟಿಫಿಕೇಷನ್, ನೀತೀಕರಣ. ಎರಡನೇದಾಗಿ ಸ್ಯಾಂಕ್ಟಿಫಿಕೇಷನ್. ಕಳೆದ ವಾರ ಈ ನೀತೀಕರಣಕ್ಕೂ ಶುದ್ಧೀಕರಣಕ್ಕೂ ಇರತಕ್ಕಂಥ ಆ ಒಂದು ವ್ಯತ್ಯಾಸ, ಅದನ್ನು ನಾವು ಆಲೋಚನೆ ಮಾಡಿದೆವು. ಅಷ್ಟು ಮಾತ್ರವೇ ಅಲ್ಲ, ಯಾವ ರೀತಿಯಲ್ಲಿ ನಮ್ಮ ಈ ಪರಿಶುದ್ಧತೆಯನ್ನು ನಾವು ಪಡ್ಕೊಳ್ಳುತ್ತೇವೆ ಎಂಬುವಂಥದ್ದನ್ನು ನಾವು ಆಲೋಚನೆ ಮಾಡುತ್ತಾ ಬಂದೆವು. ನಾವು ದೇವರ ವಾಕ್ಯದ ಅಧ್ಯಯನವನ್ನು ನಾವು ಮುಂದುವರಿಸುವಾಗ ನೋಡ್ರಿ, ಭಕ್ತನಾದಂಥ ಪೌಲನು ಹೇಳಿದಂಥ ಕೆಲವು ಮಾತುಗಳನ್ನು ನಾವು ಮರೆತು ಬಿಡಬಾರದು. ನೋಡ್ರಿ, ಆತನು ಮೊದಲು ಹೇಳಿದ್ದು, ನಾವು ಮೊದಲನೇದಾಗಿ ನಾನು ನಿಮ್ಮ ಗಮನಕ್ಕೆ ತಂದೆ, ಆರನೇ ಅಧ್ಯಾಯ ಮೊದಲಿನ 10 ವಚನಗಳಲ್ಲಿ ಏನು ಹೇಳೋಣ, ನೀವಿದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಆತನು ಹೇಳಿದ. ಆಮೇಲೆ 11 ಮತ್ತು 12 ವಚನದಲ್ಲಿ ಆತನು ಏನು ಹೇಳ್ತಾನೆ, 6 ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಸೊ ಪೌಲ್ ಇಸ್ ಗಿವಿಂಗ್ ಎ ಕಾಲ್ ಆ್ಯಂಡ್ ಹೀ ಸೇಸ್ ರೆಕ್ಕನ್ ಈ, ಎಣಿಸಿಕೊಳ್ಳಿರಿ. ರೆಕ್ಕನ್ ಈ, ದಿಸ್ ಸಿಂಪ್ಲಿ ಮೀನ್ಸ್ ದಟ್ ಬೈ ಫೇತ್ ವಿ ಆರ್ ಟು ಆಕ್ಟ್ ಅಪಾನ್ ದೀಸ್ ಫ್ಯಾಕ್ಟ್ಸ್ ರಿಗಾರ್ಡ್ಲೆಸ್ ಆಫ್ ಎನಿ ಪರ್ಸನಲ್ ಫೀಲಿಂಗ್. ಭಕ್ತನಾದಂಥ ಪೌಲನು ಹೇಳುವಂಥ ಮಾತು ನೆನಪಿಟ್ಟುಕೊಳ್ಳ್ರಿ. ನಿಮಗೆ ಅದು ಆ ಅನ್ನಿಸುವಿಕೆ ಆಗ್ಬೋದು, ಆಗದೇ ಇರ್ಬೋದು. ನಿಮಗೆ ಅದು ಆಗುವುದು ಅಂತ ಆಗ್ಬೋದು, ಆಗದೇ ಇರ್ಬೋದು. ಏನದು? ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳ್ರಿ, ಎಣಿಸಿಕೊಳ್ಳ್ರಿ. ರೆಕನ್ ಯುವರ್ ಸೆಲ್ಫ್ ಆಸ್ ಡೆಡ್ ಅನ್ ಟು ಸನ್ ಬಟ್ ಅಲೈವ್ ಅನ್ ಟು ಗಾಡ್. ಒಂದು ವೇಳೆ ನೀವು ಹೇಳ್ಬೋದು, ನನಗೆ ಹಾಗೆ ಅನ್ನಿಸೋದಿಲ್ಲವಲ್ಲ, ಐ ಡೋಂಟ್ ಫೀಲ್ ದ್ಯಾಟ್ ವೇ. ಯುವರ್ ಫೀಲಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ರೆಕನಿಂಗ್ ಈಸ್ ಇಂಪಾರ್ಟೆಂಟ್.
ನಿನಗೆ ಅನ್ನಿಸ್ತದೋ ಇಲ್ಲವೋ ಅದು ಪ್ರಾಮುಖ್ಯ ಅಲ್ಲ. ದ ಫ್ಯಾಕ್ಟ್ ಈಸ್ ಫ್ಯಾಕ್ಟ್, ದ ಫ್ಯಾಕ್ಟ್ ಈಸ್ ಫ್ಯಾಕ್ಟ್. ನಾವು ನಮ್ಮ ದೇಶದಲ್ಲಿ ಯಾವಾಗ ಸ್ವಾತಂತ್ರ್ಯ ಆಯಿತು, ಯಾವ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಆಯಿತು ಇದೆಲ್ಲ ನಾವು ಮಾತನಾಡ್ತೇವೆ, ಆಚರಣೆ ಮಾಡ್ತೇವೆ. ಒಬ್ಬ ಮನುಷ್ಯ ಹೇಳ್ಬೋದು, ಇತ್ತೀಚೆಗೆ ಹುಟ್ಟಿದಂಥ ಒಬ್ಬ ಹುಡುಗ ದೊಡ್ಡದಾದಾಗ ಒಂದು 15-16 ವರ್ಷಕ್ಕೆ ಬಂದಾಗ ಜನವರಿ 15 ನಮ್ಮ ದೇಶದ ಸ್ವಾತಂತ್ರ್ಯದ ದಿವಸ ಅಂತ ಅವನು ಹೇಳುವಾಗ ಅವನು ಹೇಳ್ಬೋದು, ಐ ಡೋಂಟ್ ಫೀಲ್ ಇಟ್, ಐ ಡೋಂಟ್ ಫೀಲ್ ದಟ್ ಇಟ್ ಈಸ್ ಅನ್ ಇಂಡಿಪೆಂಡೆನ್ಸ್ ಡೇ. ವೆದರ್ ಯು ಫೀಲ್ ಇಟ್ ಆರ್ ನಾಟ್, ವಿ ಆಲ್ ನೋ, ವಿ ರೆಕನ್ ದಟ್ ಇಟ್ ಈಸ್ ಅನ್ ಇಂಡಿಪೆಂಡೆನ್ಸ್ ಡೇ. ಜಸ್ಟ್ ಬಿಕಾಸ್ ದಟ್ ಯು ಆರ್ ನಾಟ್ ಬಾರ್ನ್ ಡ್ಯೂರಿಂಗ್ ದಟ್ 1947-48, ಯು ಮೇ ನಾಟ್ ಫೀಲ್ ಇಟ್ ಆಸ್ ದೋಸ್ ಪೀಪಲ್ ಹೂ ಆರ್ ಅಲೈವ್ ಎಟ್ ದಟ್ ಟೈಮ್, ದೇ ವಿಲ್ ಫೀಲ್ ಇಟ್. ನೀನು ಅದು ಎಷ್ಟೋ ವರ್ಷದ ನಂತರ ಹುಟ್ಟಿ ಬಂದವನು, ಯು ಮೇ ನಾಟ್ ಫೀಲ್ ಇಟ್. ಸೊ ವಾಟ್ ಪಾಲ್ ಇಸ್ ಟೆಲಿಂಗ್, ಇಟ್ಸ್ ನಾಟ್ ದ ಕ್ವಶನ್ ಆಫ್ ಯುವರ್ ಫೀಲಿಂಗ್. ನನಗೆ ಅನ್ನಿಸುವುದಿಲ್ಲವಲ್ಲ, ನನ್ನ ಪಾಪದ ಪಾಲಿಗೆ ನಾನು ಸತ್ತವನೋ, ದೇವರಿಗಾಗಿ ಜೀವಿಸುವವನೆಂದು ಎಣಿಸಿಕೊಳ್ಳಿರಿ. ಅದಾದ ನಂತರ ಇನ್ನೊಂದು ಪದವನ್ನು ಆತನು ಉಪಯೋಗ ಮಾಡ್ತಾ ಇದ್ದಾನೆ, ಏನಂತ ಹೇಳಿದ್ರೆ ಒಬೇಯಿ, ನೀವು ವಿಧೇಯರಾಗ್ರಿ. 22ನೇ ವಚನವನ್ನು ಗಮನಿಸಿರಿ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಒಬೇಯಿ, ನೀವು ವಿಧೇಯರಾಗ್ರಿ. ಹೂಮ್ ವಿ ಆರ್ ಟು ಒಬೇ ಆಸ್ ಎ ಕ್ರಿಶ್ಚಿಯನ್ ಬಿಲೀವರ್? ದ ಕ್ರಿಶ್ಚಿಯನ್ ಈಸ್ ಟು ಒಬೇ ಹಿಸ್ ನ್ಯೂ ಮಾಸ್ಟರ್ ಆ್ಯಂಡ್ ಟು ಇಗ್ನೋರ್ ಹಿಸ್ ಓಲ್ಡ್ ಒನ್. 16ನೇ ವಚನ, ನಾನು ಯಾರಿಗೆ ವಿಧೇಯತೆ ಅಂತ ತೋರಿಸ್ಬೇಕು? ನಾನು ಇಷ್ಟರವರೆಗೆ ಹಳೆಯ ಯಜಮಾನಿಗೆ ಒಳಗಾಗಿದ್ದೆ, ಅವನು ಹೇಳ್ದಂಗೆ ಮಾಡ್ತಿದ್ದೆ, ಅವನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಿದ್ದೆ. ನೌ ಐ ಆಮ್ ಅಂಡರ್ ದ ನ್ಯೂ ಮ್ಯಾನೇಜ್ಮೆಂಟ್. ಹೂ ಈಸ್ ದ ನ್ಯೂ ಮ್ಯಾನೇಜರ್ ಆಫ್ ಮೈ ಲೈಫ್? ನನ್ನ ಜೀವನದ ಹೊಸ ಒಬ್ಬ ಮ್ಯಾನೇಜರ್ ಯಾರು? ಆತನು ಕರ್ತನಾದಂಥ ಯೇಸು. ಸೊ 16ನೇ ವಚನದಲ್ಲಿ ಏನಂತ ಉಂಟು? ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವಾ? ನಿಮಗೆ ಗೊತ್ತಿಲ್ಲವಾ? ಗೊತ್ತಿಲ್ಲವಾ? ಶಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ವಿ ಕ್ಯಾನ್ ಸರ್ವ್ ಬಟ್ ಒನ್ ಮಾಸ್ಟರ್ ಎಟ್ ಎ ಟೈಮ್. 24ನೇ ವಚನದಲ್ಲಿ ಆತನು ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಂಥ ಒಂದು ಸತ್ಯ ಏನದು? ವಿ ಕ್ಯಾನ್ ಸರ್ವ್ ಬಟ್ ಒನ್ ಮಾಸ್ಟರ್ ಎಟ್ ಎ ಟೈಮ್. ನಾವು ಒಬ್ಬನನ್ನು ಸೇವಿಸ್ಬೋದು. ಯೇಸು ಸ್ವಾಮಿ ಹೇಳಿದ್ದು, ನೀವು ಒಬ್ಬನನ್ನು ಸೇವಿಸಿ ಇನ್ನೊಬ್ಬನನ್ನು ಬಿಟ್ಟು ಬಿಡಬೇಕು. ನನ್ನ ಪ್ರಿಯರೇ, ನಾವು ನಿಜವಾಗಿ ಕರ್ತನ ಬಳಿಗೆ ಬಂದವರಾದರೆ, ಯೇಸು ಕ್ರಿಸ್ತನು ನನ್ನ ರಕ್ಷಕನು ಎಂಬುದಾಗಿ ನಾನು ನಂಬಿ ಆತನನ್ನು ಹಿಂಬಾಲಿಸುವುದಾದರೆ ಆತನ ವಾಕ್ಯಕ್ಕೆ ವಿಧೇಯತೆ ತೋರಿಸಬೇಕು. ದೇವರ ವಾಕ್ಯದ ಸತ್ಯಗಳನ್ನು ಹಿಂಬಾಲಿಸಬೇಕು. ದೇವರ ವಾಕ್ಯದಲ್ಲಿ ಬರೆದಿರುವ ವಿಚಾರಗಳನ್ನು, ಅದಕ್ಕೆ ವಿಧೇಯತೆಯನ್ನು ನಾನು ತೋರಿಸಬೇಕು. ದೆನ್ ದ ಕ್ರಿಶ್ಚಿಯನ್ ಈಸ್ ಟು ಒಬೇ ದಟ್ ಫಾರ್ಮ್ ಆಫ್ ಡಾಕ್ಟ್ರಿನ್ ಇನ್ ಟು ವಿಚ್ ಹಿ ಹ್ಯಾಸ್ ಬೀನ್ ಡೆಲಿವರ್ಡ್. ದೇವರು ನಮ್ಮನ್ನು ನಡೆಸಿದಂಥ ಆ ಬೋಧನೆಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರ ವಾಕ್ಯದ ಸತ್ಯ ಭಾಗವನ್ನು ನಾವು ಅಧ್ಯಯನ ಮಾಡಬೇಕು. ದೇವರ ವಾಕ್ಯದ ಸತ್ಯಕ್ಕೆ ನಾವು ಒಳಗಾಗಬೇಕು. ನಾವು ಪಾಪಿಗಳಾಗಿದ್ದಾಗ ಪಾಪಕ್ಕೆ ಒಳಗಾಗಿದ್ದೆವು. ಸೈತಾನನು ನಮ್ಮ ಯಜಮಾನನಾಗಿದ್ದನು. ಆದರೆ ಸೈತಾನನು ಇನ್ನು ಮೇಲೆ ನನ್ನ ಯಜಮಾನನಲ್ಲ, ಯೇಸು ಕ್ರಿಸ್ತನು ನನ್ನ ಯಜಮಾನನು. ಆದ್ದರಿಂದ ಆತನ ವಾಕ್ಯ ಏನು ಹೇಳ್ತದ, ನಾನು ಅದಕ್ಕೆ ವಿಧೇಯತೆ ತೋರಿಸ್ತೇನೆ. ಯಾಕೆ ಅನೇಕರು ನಾನು ಯೇಸುವ ನಂಬಿದ್ದೇನೆ ಎಂಬುದಾಗಿ ಹೇಳಿದ ನಂತರ
ಅವರ ಆತ್ಮೀಕ ಜೀವನದಲ್ಲಿ ಬೆಳೆಯುವುದಿಲ್ಲ. ಕಾರಣ ಇಷ್ಟೇ, ದೇವರ ವಾಕ್ಯವನ್ನು ಕಲಿಯುವುದಿಲ್ಲ, ದೇವರ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದಿಲ್ಲ. ಆದುದರಿಂದ ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೆ ತಮ್ಮ ಹಳೆಯ ಜೀವನದಲ್ಲಿಯೇ ಜೀವಿಸ್ತಾರೆ. ಸೈತಾನನು ಅವರನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ತನಗೆ ಇಷ್ಟ ಬಂದ ಹಾಗೆ ಅವರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಅನೇಕ ಸಾರಿ ತಮ್ಮ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಮತಭ್ರಷ್ಟರಾಗುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ವೈ ಆರ್ ವಿ ಟು ಒಬೇ? ಬಿಕಾಸ್ ವಿ ಆರ್ ಫ್ರೀಡ್ ಫ್ರಮ್ ಸಿನ್. 22ನೇ ವಚನದಲ್ಲಿ ಉಂಟು, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಯುನೋ ದೆರ್ ಆರ್ ತ್ರೀ ಲ್ಯಾಟಿನ್ ಟರ್ಮ್ಸ್ ವಿಚ್ ಮೇ ಕ್ಲಾರಿಫೈ ದಿಸ್ ಪ್ರೆಷಸ್ ಟ್ರೂತ್. ವಾಟ್ ಆರ್ ದೇ? ಲ್ಯಾಟಿನ್ನಲ್ಲಿ ಮೂರು ಪದಗಳುಂಟು, ಯಾವುದಂತ ಹೇಳಿದರೆ ನಾನ್ ಪಾಸ್ ನಾನ್ ಪಿಯಸ್ರೇ ಎಂಬುದಾಗಿ, ಅಂದರೆ ನಾಟ್ ಏಬಲ್ ಟು ಸಿನ್. ದಿಸ್ ರೆಫರ್ಸ್ ಟು ಬಿಲೀವರ್ಸ್ ಬಿಫೋರ್ ದೇರ್ ಸಾಲ್ವೇಷನ್. ನಾಟ್ ಏಬಲ್ ಟು ಸಿನ್, ನಾಟ್ ಏಬಲ್ ಟು ಸಿನ್. ಪೋಸ್ಟ್ ನಾನ್ ಎ ಪೀಸ್ರೇ ಏಬಲ್ ನಾಟ್ ಟು ಸಿನ್. ದಿಸ್ ಡಿಸ್ಕ್ರೈಬ್ಸ್ ದೆಮ್ ಆಫ್ಟರ್ ದೇರ್ ಸಾಲ್ವೇಷನ್. ನಮ್ಮ ರಕ್ಷಣೆಗಿಂತ ಮುಂಚಿತವಾಗಿಯೇ ನಮಗಿದ್ದಂಥ ಒಂದು ಸತ್ಯ ಯಾವುದು ಗೊತ್ತುಂಟ? ನಾಟ್ ಏಬಲ್ ನಾಟ್ ಟು ಸಿನ್, ಪಾಪ ಮಾಡದೇ ಇರಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ. ಆದರೆ ರಕ್ಷಣೆಯ ಅನುಭವಕ್ಕೆ ಬಂದ ನಂತರ ಏಬಲ್ ನಾಟ್ ಟು ಸಿನ್, ಪಾಪ ಮಾಡದಂತೆ ನಾನು ಇರುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ನೌ ದಿಸ್ ಡಿಸ್ಕ್ರೈಬ್ಸ್ ದೆಮ್ ಆಫ್ಟರ್ ದೇರ್ ಸಾಲ್ವೇಷನ್. ನಾವು ರಕ್ಷಣೆ ಅನುಭವಕ್ಕೆ ಬಂದ ನಂತರ ನಮಗಿರುವಂಥ ಒಂದು ಸ್ಥಿತಿ ಇದಾಗಿದೆ. ದೇ ನೌ ಹ್ಯಾವ್ ದ ಪವರ್ ಟು ಲಿವ್ ಎ ವಿಕ್ಟೋರಿಯಸ್ ಲೈಫ್. ಹೌದು, ನಾನು ಜಯಪ್ರದವಾದಂಥ ಜೀವನವನ್ನು ಜೀವಿಸುವುದಕ್ಕೆ ನನಗೆ ಸಾಧ್ಯ. ನನ್ನ ಪ್ರಿಯರೇ, ಬಿಕಾಸ್ ಗಾಡ್ ಡಿಸೈರ್ಸ್ ದ ಫ್ರೂಟ್ ಆಫ್ ಜಸ್ಟಿಫಿಕೇಶನ್ ಫ್ರಮ್ ಬಿಲೀವರ್ಸ್ ವಿಚ್ ಕ್ಯಾನ್ ಓನ್ಲಿ ಕಮ್ ಥ್ರೂ ಒಬೀಡಿಯನ್ಸ್. ದೇವರು ತನ್ನ ವಿಶ್ವಾಸಿಗಳಿಂದ ಅಪೇಕ್ಷಿಸುವಂಥದ್ದು ಯಾವುದು ಎಂಬುದಾಗಿ ಹೇಳಿದರೆ ಅವರ ವಿಧೇಯತ್ವ ಎಂಬಂಥ ಫಲ. ಗಾಡ್ ಎಕ್ಸ್ಪೆಕ್ಟ್ಸ್ ದ ಫ್ರೂಟ್. ನಿನ್ನ ಜೀವನದಲ್ಲಿ ಆ ಫಲವನ್ನು ಆತನು ಎದುರು ನೋಡುತ್ತಾನೆ. ನನ್ನ ಪ್ರಿಯರೇ, ಇದು ನಿನ್ನ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸತ್ಯವಾಗಿರಬೇಕು. ಸೊ ವಿತ್ ದಿಸ್ ವಿ ವಿಲ್ ಗೋ ಟು ಅನದರ್ ವರ್ಡ್. ನಾವು ಇನ್ನೊಂದು ಪದ ಪ್ರಯೋಗಕ್ಕೆ ಬರೋಣ, ದಟ್ ಈಸ್ ಕಾಲ್ಡ್ ಗ್ಲೋರಿಫಿಕೇಶನ್, ಮಹಿಮೆ ಹೊಂದುವುದು. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ 8ನೇ ಅಧ್ಯಾಯ 30ನೇ ವಚನದಲ್ಲಿ ಭಕ್ತನಾದಂಥ ಪೌಲನು ಆತನು ಹೀಗೆ ಹೇಳ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 30ನೇ ವಚನ, ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು, ಮಹಿಮಾ ಪದವಿಗೆ ಸೇರಿಸಿದನು. ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 2ನೇ ವಚನ, ನಾವೀಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಓ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದ ಲಾರ್ಡ್ ಗಾಡ್ ಈಸ್ ಟಾಕಿಂಗ್, ಬೈ ಹೂಮ್ ಆಲ್ಸೋ ವಿ ಹ್ಯಾವ್ ಆಕ್ಸೆಸ್ ಬೈ ಫೇತ್ ಇನ್ ಟು ದಿಸ್ ಗ್ರೇಸ್ ಇನ್ ವಿಚ್ ವಿ ಸ್ಟ್ಯಾಂಡ್ ಆ್ಯಂಡ್ ರಿಜಾಯ್ಸ್ ಇನ್ ಹೋಪ್ ಆಫ್ ದ ಗ್ಲೋರಿ ಆಫ್ ಗಾಡ್. ಗ್ಲೋರಿಫಿಕೇಶನ್, ದೇವರ ಮಹಿಮೆ. ಆಮೇಲೆ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 18ನೇ ವಚನದಲ್ಲಿ ಭಕ್ತನಾದಂಥ ಪೌಲನು ಆತನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ.
ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಯು ನೋ ವಾಟ್ ಪಾಲ್ ಇಸ್ ಟೆಲಿಂಗ್ ಫಾರ್ ಐ ರೆಕನ್ ದಟ್ ದ ಸಫರಿಂಗ್ಸ್ ಆಫ್ ದಿಸ್ ಪ್ರೆಸೆಂಟ್ ಟೈಮ್ ದೇ ಆರ್ ನಾಟ್ ವರ್ದಿ ಟು ಬಿ ಕಂಪೇರ್ಡ್ ವಿತ್ ದ ಗ್ಲೋರಿ ವಿಚ್ ಶಾಲ್ ಬಿ ರಿವೀಲ್ಡ್ ಟು ಅಸ್. ಆಮೇಲೆ ಮುಂದಕ್ಕೆ ನಾವು ಹೋಗೋಣ. ಕೊರಿಂಥದವರಿಗೆ ಬರೆದಂಥ ಪತ್ರಕ್ಕೆ ನಾವು ಬರುವಾಗ ಕೊರಿಂಥದವರಿಗೆ ಬರೆದ ಪತ್ರ 1 ಕೊರಿಂಥ 15 ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು ಈ ಒಂದು ಮಹಿಮೆಯ ಕುರಿತಾಗಿ ಆತನು ಮಾತನಾಡುತ್ತಾ ಇದ್ದಾನೆ. 1 Corinthians 15:43 ಮಹಿಮೆಯಲ್ಲಿ ಎದ್ದು ಬರುವುದು, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಇಫ್ ದ ಹ್ಯೂಮನ್ ಬಾಡಿ ಈ ಸೋನ್ ಇನ್ ಡಿಸಾನರ್ ಇಟ್ ಈಸ್ ರೇಸ್ಡ್ ಇನ್ ಗ್ಲೋರಿ. ನೋಡ್ರಿ, ಮನುಷ್ಯನ ಈ ಶರೀರ ಅದು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ. ಹೌದು, ನಮ್ಮ ಶರೀರ ಒಂದಲ್ಲ ಒಂದು ದಿನ ದೇವರ ವಾಕ್ಯ ಹೇಳುವಂಥದ್ದು, ನೀನು ಮಣ್ಣೆ ಆಗಿದ್ದಿ, ನೀನು ಮಣ್ಣಿಗೆ ನೀನು ಸೇರುತ್ತಿ. ಹೌದು, ಈ ದೇಹ ದುರ್ಬಲವಾದ ನಿರ್ಬಲವಾದಂಥ ಈ ದೇಹ ಅದು ಮಣ್ಣಿಗೆ ಸೇರುವಂಥದ್ದು. ಆದರೆ ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುತ್ತದೆ. ದ ಹ್ಯೂಮನ್ ಬಾಡಿ ಈಸ್ ಸೋನ್ ಇನ್ ಡಿಸಾನರ್ ಬಟ್ ಇಟ್ ಈಸ್ ರೈಸ್ಡ್ ಇನ್ ಗ್ಲೋರಿ. ಸೊ ಗಾಡ್ ಈಸ್ ಟಾಕಿಂಗ್ ಅಬೌಟ್ ದ ಗ್ಲೋರಿಫೈಡ್ ಬಾಡಿ. ಅದಾದ ನಂತರ ಕೊಲೊಸ್ಸೆಯವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ, ಕೊಲೊಸ್ಸೆಯವರಿಗೆ ಬರೆದ ಪತ್ರ 3:4 ಆತನು ಹೀಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡ್ರಿ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿರುವವರಾಗಿ ಪ್ರತ್ಯಕ್ಷರಾಗುವಿರಿ. When Christ, who is our life, shall appear, then shall he also appear with him in glory. That's what Colossians 3:4 says. ಕೊಲೊಸ್ಸೆಯವರಿಗೆ ಬರೆದ ಪತ್ರ 3:4 ಹೇಳುವಂಥದ್ದು, When Christ, who is our life, shall appear. ಕ್ರಿಸ್ತನು ಆತನು ಕಾಣಿಸಿಕೊಂಡಾಗ, then shall he also appear with him in glory. ಆಗ ನಾವು ಮಹಿಮೆಯಲ್ಲಿ ಎದ್ದು ಬರುವೆವು. ಆಮೇಲೆ ನಾವು ಪುನಃ ಪೇತ್ರನಿಗೆ ಬರೆದಂಥ ಪತ್ರವನ್ನು ನಾವು ಗಮನಿಸುವಾಗ, 1 ಪೇತ್ರ 5:1 ಗಮನಿಸಿರಿ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನಾಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನಂತ. ದ ಎಲ್ಡರ್ಸ್ ಹೂ ಆರ್ ಎಮಂಗ್ ಯು, ಐ ಎಕ್ಸಾರ್ಟ್ ಹೂ ಆಮ್ ಆಲ್ಸೋ ಎನ್ ಎಲ್ಡರ್ ಆ್ಯಂಡ್ ಎ ವಿಟ್ನೆಸ್ ಆಫ್ ದ ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಆ್ಯಂಡ್ ಆಲ್ಸೋ ಎ ಪಾರ್ಟ್ ಟೇಕರ್ ಆಫ್ ದ ಗ್ಲೋರಿ ದ್ಯಾಟ್ ಶಾಲ್ ಬಿ ರಿವೀಲ್ಡ್. ನನ್ನ ಪ್ರಿಯರು, ಇಷ್ಟು ವಚನಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಟ್ಟೆ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ, ಕೊರಿಂಥದವರಿಗೆ ಬರೆದ ಪತ್ರ, ಕೊಲೊಸ್ಸೆಯವರಿಗೆ ಬರೆದ ಪತ್ರ, ಪೇತ್ರನು ಬರೆದಂಥ ಪತ್ರ, ಇದೆಲ್ಲ ನಾನು ನಿಮ್ಮ ಮುಂದೆ ಓದಿದ್ದೆ. ನಾವು ವೆನ್ ಯು ರೀಡ್ ಆಲ್ ದೀಸ್ ಥಿಂಗ್ಸ್, ನಾವು ವಿ ನೀಡ್ ಟು ಆಸ್ಕ್ ಎ ಫ್ಯೂ ಕ್ವೆಶ್ಚನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಲೋರಿಫಿಕೇಶನ್? ಮಹಿಮೆ ಹೊಂದುವುದು ಎಂಬುದಾಗಿ ಹೇಳಿದರೆ ಅರ್ಥ ಏನು? ಇಟ್ ರೆಫರ್ಸ್ ಟು ದ ಅಲ್ಟಿಮೇಟ್ ಅಂಡ್ ಆಬ್ಸಲ್ಯೂಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಪರ್ಫೆಕ್ಷನ್ ಆಫ್ ಆಲ್ ಬಿಲೀವರ್ಸ್. ದೇವರ ವಾಕ್ಯದಲ್ಲಿ ಅನೇಕ ವಚನಗಳನ್ನು ನಾನು ನಿಮ್ಮ ಮುಂದೆ ಹೇಳಬಹುದು. ರೋಮಾಪುರದವರಿಗೆ ಬರೆದ ಪತ್ರ 8:22-23, 1 Corinthians 15:41-44, 2 Corinthians 4:14-18, ಹೀಗೆ ಅನೇಕ ವಚನಗಳುಂಟು.
In all these Bible references, now we have the meaning of glorification. It refers to the ultimate and absolute physical, mental, and spiritual perfectness of all believers. Yalla vishwasigalu. Notri sharirikavagi, bhautikavagi andare, avara manasinalli, avara buddhiyalli, avara atmika jeevanadalli paripurnatayannu padiyuvantaddu adu mahima swarupa. Why? There is only one person who is perfect, that is God. ನಾವು ಕ್ರಿಸ್ತನ ಬಳಿಗೆ ಬಂದಾಗ ದೇವರ ವಾಕ್ಯ ಹೇಳ್ತದೆ, ನಾವು ಆತನನ್ನು ಇದ್ದಕ್ಕಿದ್ದ ಹಾಗೆ ನಾವು ನೋಡುವೆವು. ವಾಟ್ ಈಸ್ ದ ಟೈಮ್ ಆಫ್ ಗ್ಲೋರಿಫಿಕೇಶನ್? ಹಾಗಾದರೆ ಈ ಮಹಿಮಾ ಸ್ವಭಾವವನ್ನು, ಪ್ರಭಾವವನ್ನು, ಪದವಿಯನ್ನು ಪಡೆಯುವಂಥ ಸಮಯ ಯಾವುದು? ಇಟ್ ವಿಲ್ ಬಿಗಿನ್ ಅಟ್ ದ ರ್ಯಾಪ್ಚರ್. ಮಧ್ಯಾಕಾಶಕ್ಕೆ ಕರ್ತನು ಬರುವಾಗ ಈ ಮಹಿಮೆಯ ಒಂದು ಕಾರ್ಯ ಅದು ಅಲ್ಲಿ ನಡೆಯುತ್ತದೆ, ಮತ್ತು ನಿತ್ಯತ್ವಕ್ಕೂ ಅದು ಮುಂದುವರಿಯುವಂಥದ್ದಾಗಿದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಗ್ಲೋರಿಫಿಕೇಷನ್? ಗ್ಲೋರಿಫಿಕೇಷನ್ ಇಟ್ಸ್ ಬೋತ್ ದ ಲಾಜಿಕಲ್ ಆ್ಯಂಡ್ ನೆಸೆಸರಿ ಫೈನಲ್ ಸೈಡ್ ಆಫ್ ದ ಗ್ರೇಟ್ ಸಾಲ್ವೇಷನ್. ನನ್ನ ಪ್ರಿಯರೇ, ನಮ್ಮ ರಕ್ಷಣೆಯ ಅಂತ್ಯವಾದಂಥ ಒಂದು ಪರಿಸ್ಥಿತಿ. ನಾವು ಪರಿಶುದ್ಧರಾಗಿ, ಪೂರ್ಣರಾಗಿ ದೇವರ ಸನ್ನಿಧಾನದಲ್ಲಿ ಜೀವಿಸುವಂಥದ್ದು. ಇಟ್ ಕಂಪ್ಲೀಟ್ಸ್ ಜಸ್ಟಿಫಿಕೇಷನ್ ಆ್ಯಂಡ್ ಸ್ಯಾಂಕ್ಟಿಫಿಕೇಷನ್, ನೀತೀಕರಣ, ಪರಿಶುದ್ಧೀಕರಣ, ಇದನ್ನು ಅದು ಪೂರ್ತೀಕರಿಸುವಂಥದ್ದು. ಸೊ ಇನ್ ದ ಪಾಸ್ಟ್, ಆಸ್ ಐ ಕ್ಲೋಸ್ ದ ಮೆಸೇಜ್, ಇನ್ ದ ಪಾಸ್ಟ್ ಕ್ರೈಸ್ಟ್ ದ ಪ್ರಾಫಿಟ್ ಸೇವ್ಡ್ ಅಸ್ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್ ಥ್ರೂ ಜಸ್ಟಿಫಿಕೇಷನ್. ನೀತೀಕರಣದ ಮೂಲಕವಾಗಿ, ಹೌದು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಪ್ರವಾದಿಯಾಗಿ ನಮ್ಮನ್ನು ಪಾಪದ ಆ ಬಂಧನದಿಂದ ಬಿಡುಗಡೆ ಮಾಡಿದನು, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದನು. ಇನ್ ದ ಪ್ರೆಸೆಂಟ್, ಈಗಿನ ದಿನಗಳಲ್ಲಿ ಕ್ರೈಸ್ತ ಪ್ರೀಸ್ಟ್ ಸೇವ್ಸ್ ಅಸ್ ಫ್ರಮ್ ದ ಪವರ್ ಆಫ್ ಸಿನ್ ಥ್ರೂ ಸ್ಯಾಂಕ್ಟಿಫಿಕೇಷನ್. ಹೌದು, ನಮ್ಮ ಮಧ್ಯಸ್ಥನಾದಂಥ ಯೇಸು ಕ್ರಿಸ್ತನು ನಾವು ಪಾಪಕ್ಕೆ ಒಳಗಾಗದಂತೆ ನಮ್ಮನ್ನು ಆತನ ಆತ್ಮನ ಬಲದೊಡನೆ ನಾವು ಆತನ ಯೋಗ್ಯರಾಗಿ ಜೀವಿಸುವಂತೆ ನಮ್ಮನ್ನು ನಡೆಸುವನು. ಇನ್ ದ ಫ್ಯೂಚರ್, ಮುಂದಿನ ದಿನಗಳಲ್ಲಿ ಕ್ರೈಸ್ತ ಕಿಂಗ್ ಶಲ್ ಸೇವ್ ಅಸ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಸಿನ್ ಥ್ರೂ ಗ್ಲೋರಿಫಿಕೇಷನ್. ಕರ್ತನ ಆ ಪ್ರಸನ್ನತೆ ಉಂಟಾದಾಗ ಅಲ್ಲಿ ಇನ್ನು ಮೇಲೆ ಪಾಪವಿರದು, ಪಾಪವು ಪರಿಪೂರ್ಣವಾಗಿ ನಾಶವಾಗುವುದು. ನನ್ನ ಪ್ರಿಯರ, ಆಲೋಚನೆ ಮಾಡಿರಿ. ಇನ್ ದ ಪಾಸ್ಟ್ ದ ಲಾರ್ಡ್ ಈಸ್ ರೆಪ್ರೆಸೆಂಟೆಡ್ ಆಸ್ ದ ಪ್ರಾಫಿಟ್ ಆ್ಯಂಡ್ ಹೀ ಸೇವ್ಡ್ ಅಸ್ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್ ಥ್ರೂ ಜಸ್ಟಿಫಿಕೇಷನ್. ದೆನ್ ಇನ್ ದ ಪ್ರೆಸೆಂಟ್ ಕ್ರೈಸ್ಟ್ ಈಸ್ ದ ಪ್ರೀಸ್ಟ್ ಹೂ ಸೇವ್ಸ್ ಅಸ್ ಫ್ರಮ್ ದ ಪವರ್ ಆಫ್ ಸಿನ್, ಪಾಪದ ಬಲದಿಂದ ನಮಗೆ ಬಿಡುಗಡೆಯನ್ನು ಕೊಡುವಂಥವನು. ಮುಂದಿನ ದಿನಗಳಲ್ಲಿ ಎಸ್, ಜೀಸಸ್ ವಿಲ್ ಅಪಿಯರ್ ಎಸ್ ದ ಕಿಂಗ್ ಆಫ್ ಕಿಂಗ್ಸ್ ಆ್ಯಂಡ್ ದ ಲಾರ್ಡ್ ಆಫ್ ಲಾರ್ಡ್ಸ್, ಆ್ಯಂಡ್ ವೆನ್ ಹೀ ಕಮ್ಸ್ ವಿ ವಿಲ್ ಬಿ ಕಂಪ್ಲೀಟ್ಲಿ ಹ್ಯಾವಿಂಗ್ ನೋ ಪವರ್ ಆಫ್ ಸಿನ್ ಟೇಕಿಂಗ್ ಓವರ್ ಅಸ್. ಪಾಪವೆಂಬುದು ಇರುವುದಿಲ್ಲ. ಸೊ ಆಸ್ ಅ ರಿಸಲ್ಟ್ ಆಫ್ ದ್ಯಾಟ್ ದರ್ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಷನ್. ವಿ ವಿಲ್ ಸಿ ದ್ಯಾಟ್ ಇನ್ ದ ಡೇ, ಇನ್ ದ ಕಮಿಂಗ್ ವೀಕ್. ಐ ವಿಲ್ ಎಕ್ಸ್ಪ್ಲೈನ್ ಟು ಯು ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಗ್ಲೋರಿಫಿಕೇಶನ್. ಈ ಒಂದು ಮಹಿಮಾ ಪದವಿಯ ಒಂದು ಪರಿಣಾಮ ಅಥವಾ ಅದರಲ್ಲಿರತಕ್ಕಂಥ ಒಂದು ಉತ್ತರ ಏನು, ಮುಂದಿನ ವಾರದಲ್ಲಿ ನಾವು ಅದನ್ನು ಆಲೋಚನೆ ಮಾಡೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ, ಹೌದು ಸ್ವಾಮಿ, ನಮ್ಮ ಮುಂದೆ ಇರತಕ್ಕಂಥ ನಿರೀಕ್ಷೆ ದ ಗ್ಲೋರಿಫಿಕೇಷನ್. ಹೌದು ಕರ್ತನೆ, ಪಾಪರಹಿತರಾಗಿ ಪರಿಶುದ್ಧತೆಯೊಡನೆ ಸದಾ ಕಾಲಕ್ಕೂ ಕರ್ತನ ಜೊತೆಯಲ್ಲಿ ಜೀವನ ಮಾಡುವಂಥದ್ದು. ಕರ್ತನ ಅದು ಎಷ್ಟೋ ಸತ್ಯ. ಆದುದರಿಂದಲೇ ಭಕ್ತನಾದಂಥ ಪೌಲನು ಹೇಳಿದ ಮಾತು, ನನಗಂತೂ ಬದುಕುವುದಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಹೌದು ಸ್ವಾಮಿ, ನಾವು ಈ ಲೋಕವನ್ನು ಬಿಟ್ಟಾಗ, ಈ
ಶರೀರ ನಮ್ಮನ್ನು ಬಿಟ್ಟು ಅಗಲಿದಾಗ ನಮಗೆ ನಿತ್ಯಕ್ಕೆ ಸಿಗುವಂಥ ಆ ಶರೀರ, ಮಹಿಮೆಯ ಶರೀರ, ಪಾಪರಹಿತವಾದ ಶರೀರ, ನಿನ್ನನ್ನು ಆರಾಧಿಸುವಂತಹ ಶರೀರ, ನಾವು ಅದರಲ್ಲಿ ಸಂತೋಷಿಸ್ತೇವೆ. ಎಂಥ ಭಾಗ್ಯ ನಮ್ಮ ಮುಂದಕ್ಕೆ ಉಂಟು. ನಿನ್ನನ್ನು ಘನಪಡಿಸ್ತೇವೆ. ಈ ಸಂದೇಶವನ್ನು ಕೇಳಿದಂಥ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ನಡೆಸು. ಅವರ ಜೀವನದಲ್ಲಿರುವ ಕೊರತೆಗಳನ್ನು ನೀಗಿಸು. ಅವರಿಗಿರತಕ್ಕಂಥ ಸಮಸ್ಯೆಗಳನ್ನು ನೀಗಿಸು. ನಿನ್ನ ಪರಿಶುದ್ಧತೆಯಲ್ಲಿ ನೀನು ಅವರನ್ನು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.